ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ಈ ಸ್ವತ್ತು ಅನ್ನುವಂಥ ಏನು ಈ ಒಂದು ಕಾಯ್ದೆ ಬಂದ ನಂತರ 2014 ನಂತರ ಪ್ರತಿಯೊಬ್ಬರೂ ಭಾಳ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಒಂದೇ ಒಂದು ಉದಾಹರಣೆಯನ್ನು ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ. ನಾನು ಒಂದು 3 ಗುಂಟೆ ಜಾಗ ನಮ್ಮ ಊರಿನಲ್ಲಿ ಖರೀದಿ ಮಾಡಿದ್ದೆ. ಆ 3 ಗುಂಟೆ ಜಾಗವನ್ನು ನಮ್ಮ ಸ್ನೇಹಿತರಿಗೆ ಒಬ್ಬರಿಗೆ ಪರಭಾರೆ ಮಾಡಿದೆ, ಸೇಲ್ ಮಾಡಿದೆ ನಾನು. ಅವನು ಸಿರ್ಸಿಯಲ್ಲಿ ವರ್ಕ್ ಮಾಡ್ತಾ ಇದ್ದ, ಕುಮಟಾಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದ ನಂತರ ಮನೆ ಕಟ್ಟಬೇಕು ಅಂತ ಕಳೆದ ವರ್ಷ ಪ್ರಯತ್ನ ಮಾಡ್ದ, ಮುನ್ಸಿಪಾಲ್ಟಿಗೆ ಅರ್ಜಿ ಕೊಟ್ಟ. ಅವನಿಗೆ ಹೇಳಿದರು ಈ 3 ಗುಂಟೆ ಜಾಗದಲ್ಲಿ ನಿನಗೆ ಬರೀ 1 ಗುಂಟೆ ಜಾಗ ಮಾತ್ರ ಸಿಗ್ತದೆ, ನೀನು 8 ಮೀಟ್ರು ರಸ್ತೆ ಮುಂದೆ ಬಿಡಬೇಕಾಗ್ತದೆ, ಬಿಟ್ಟರೆ ಮಾತ್ರ ನಿನಗೆ ಮನೆ ಕಟ್ಟಲಿಕ್ಕೆ ನಾವು ಪರವಾನಗಿಯನ್ನು ಕೊಡ್ತೇವೆ ಅನ್ನುವಂಥದ್ದನ್ನು ಹೇಳಿದರು. ಇದು ಇಡೀ ನಮ್ಮ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಡೆ ಅರಣ್ಯ, ಇನ್ನೊಂದು ಕಡೆ ಸಮುದ್ರ, ಇನ್ನೊಂದು ಕಡೆ ನದಿ, ಇನ್ನೊಂದು ಕಡೆ ಬ್ಯಾಕ್ ವಾಟರ್. ಹೀಗಾಗಿ ನಮ್ಮಲ್ಲಿ ಯಾರ ಹತ್ರನೂ ದೊಡ್ಡ ದೊಡ್ಡ ಜಾಗಗಳು, ಭೂಮಿಗಳು ಇಲ್ಲ ಅನ್ನುವಂಥ ತಮಗೂ ಗೊತ್ತಿದೆ. 5 ಗುಂಟೆ 6 ಗುಂಟೆ 10 ಗುಂಟೆ ಜಾಗದಲ್ಲಿ ಸಣ್ಣ ತೋಟ ಮನೆಯನ್ನು ಮಾಡ್ಕೊಂಡು ಇದ್ದಂಥವ್ರು ಇದ್ದಾರೆ. ಅದನ್ನು ಇವತ್ತು ಅವರು ಡಿವೈಡ್ ಮಾಡೋದಾದರೆ ಭಾಳ ದೊಡ್ಡ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ನಮ್ಮ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಹೋರಾಟ ಆಗಿದೆ. ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಸರ್, ಅಧ್ಯಕ್ಷರೇ, ಸಚಿವರು ಇದನ್ನು ಭಾಳ ಸೀರಿಯಸ್ಸಾಗಿ ಈ ವಿಷಯವನ್ನು ಪರಿಗಣಿಸಬೇಕು. ಕಳೆದ 4 ವರ್ಷಗಳಿಂದ ಬೇರೆ ಬೇರೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಸಹ ಒಂದು ಹಂತದಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ರಿಯಾಯಿತಿ ಕೊಟ್ಟಿದ್ದೇವೆ ಅನ್ನುವಂಥದ್ದು ಸನ್ಮಾನ್ಯ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಮ್ಮ ಜಿಲ್ಲೆಗೆ ಬಂದಿತ್ತು, ಪತ್ರಿಕೆಯಲ್ಲೂ ಬಂತು, ಆದರೆ ಅದು ಕಾರ್ಯರೂಪಕ್ಕೆ ಇನ್ನೂ ತನಕ ಬಂದಿಲ್ಲ. ಹೀಗಾಗಿ ಬಹಳ ಸೀರಿಯಸ್ ಆಗಿ ಈ ವಿಷಯವನ್ನ ಪರಿಗಣಿಸಬೇಕು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ನಗರದ ಬಗ್ಗೆ ಭೈರತಿ ಬಸವರಾಜ ಸಾಹೇಬರು ಸಚಿವರು ಹೇಳಿದ್ರು, ಬಂದಿದ್ರು, ಇಲ್ಲಿ ಅಕ್ರಮ ಸಕ್ರಮ ಮಾಡೋಕ್ಕಾಗಲ್ಲ, ಕಾನೂನಲ್ಲಿಲ್ಲ, ತೊಡಕಿದೆ ಅಂತ ಹೇಳಿದ್ರು. ನಮ್ಮ ನಗರದಲ್ಲಿ 2013 ರಿಂದ 2018 ಸೀನಿಯರ್ ಅಧಿಕಾರಿ ಏನು ಈ ರೂಲ್ಸ್ನ ಎನ್ಫೋರ್ಸ್